ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ. ಸೊ ಅಮ್ಮನ ಮನೆಯಿಂದ ನಾನು ಇವತ್ತು ವ್ಲಾಗ್ ಅನ್ನ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾವು ಅಮ್ಮನ ಮನೆಗೆ ಬಂದು ಹತ್ತತ್ರ ಒಂದು ವಾರ ಆಯ್ತು. ಸೊ ಒಂದು ವಾರದಿಂದ ಸ್ವಲ್ಪ ಬ್ಯುಸಿ ಇದ್ದೆ, ಅದಕ್ಕೆ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಸರಿ, ಇವತ್ತಾದ್ರೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ನಾನು ವ್ಲಾಗನ್ನು ಶುರು ಮಾಡಿದ್ದೀನಿ. ಟೈಮ್ ಬಂದು ಇವಾಗ ಬೆಳಿಗ್ಗೆ 11 ಗಂಟೆ ಆಗಿದೆ. ಆಲ್ರೆಡಿ ನಮ್ದು ಎಲ್ಲರದ್ದು ಕೂಡ ತಿಂಡಿ ಆಗಿದೆ. ಸೊ ಮಧ್ಯಾಹ್ನಕ್ಕೆ ಇವಾಗ ಅಡುಗೆ ಮಾಡ್ತಾ ಇದ್ದಾರೆ ಅವರು. ಸೊ ಅಡುಗೆ ರೆಸಿಪಿ ಕೂಡ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನನ್ನ ಇಬ್ಬರು ಮಕ್ಕಳು ಕೂಡ ಇಲ್ಲಿ ಚೆನ್ನಾಗಿ ಸೆಟ್ ಆಗಿದ್ದಾರೆ. ತುಂಬಾ ಬಿಸಿಲಿದೆ, ಸೆಕೆನೂ ಇದೆ. ಸೊ ಆದರೂ ಕೂಡ ಪರವಾಗಿಲ್ಲ, ಮನೆಯಲ್ಲೆಲ್ಲ ಫ್ಯಾನ್ ಕೂಲರ್ ಇರೋದ್ರಿಂದ ಸೊ ಚೆನ್ನಾಗಿ ಇಬ್ಬರು ಮಂದಿ ಕೂಡ ಸೆಟ್ ಆಗಿದ್ದಾರೆ. ಮಧ್ಯಾಹ್ನ ಒಂದು 2-3 ಅವರ್ಸ್ ತುಂಬಾ ಬಿಸಿಲಿರುತ್ತೆ, ಹೊರಗಡೆ ಹೋಗೋದಕ್ಕೆ ಆಗೋದಿಲ್ಲ ನಿಮಗೆ. ಸೊ ಮನೆಯಲ್ಲಿ ಆರಾಮಾಗಿ ಫ್ಯಾನ್ ತೆಳಗಡೆ ಕೂಲರ್ ತೆಳಗಡೆ ಇದ್ದರೆ ಅಷ್ಟೊಂದೆಲ್ಲ ಏನೂ ಅನಿಸೋದಿಲ್ಲ. ಆಮೇಲೆ 4 ಗಂಟೆಯಿಂದ ಮತ್ತೆ ಹೊರಗಡೆ ಹೋಗ್ಬೋದು, ಆಟ ಆಡ್ತಾರೆ ಮಕ್ಕಳು ಕೂಡ. ನಮ್ದು ಅಣ್ಣಗೆ ಇಬ್ರು ಮಕ್ಕಳು ಇದ್ದಾರೆ. ಸೊ ಸೇಮ್ ನಮ್ದು ವಿಶುಂದ್ ಏಜ್ದವರು ಮತ್ತೆ ಶ್ರಾವಣಿ ಏಜ್ದವರು ಇದ್ದಾರೆ. ಸೊ ಅದಕ್ಕಾಗಿ ಇಬ್ರು ಮಂದಿ ಕೂಡ ಚೆನ್ನಾಗಿ ಸೆಟ್ ಆಗಿದ್ದಾರೆ. ಮತ್ತೆ ನಮ್ಮ ತಮ್ಮನ ಮಗಳು ಇದ್ದಾಳೆ ಚಿಕ್ಕವಳು, ಸೊ ಅವಳು ಕೂಡ ಇವ್ರ ಜೊತೆ ಆಟ ಆಡ್ಕೊಂಡು ಇರ್ತಾರೆ. ಅಲ್ಲಿ ಆದ್ರೆ ನಾವು ಅಷ್ಟೇ ಜನ ಇದ್ವಿ, ಆದ್ರೆ ಇಲ್ಲಿ ನಮ್ದು ಫ್ಯಾಮಿಲಿ ಇದೆ, ಎಲ್ಲರೂ ಕೂಡ ಒಟ್ಟಿಗೆನೆ ಇರ್ತಾರೆ. ಸೊ ಇವತ್ತಿಂದ ಡೇ ವ್ಲಾಗ್ ಶುರು ಮಾಡಿದ್ದೀನಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ. ಸೊ ಇವಾಗ ನಾವೆಲ್ಲರೂ ಕೂಡ ಇಲ್ಲಿ ಪಲ್ಯನ ಕ್ಲೀನ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ಮಧ್ಯಾಹ್ನ ಊಟಕ್ಕೆ ರೊಟ್ಟಿ ಮತ್ತು ಪಲ್ಯನ ಮಾಡ್ತಾ ಇದ್ದೀವಿ. ಇದು ಬಂದುಬಿಟ್ಟು ಗೋಳಿ ಪಲ್ಯ ಅಂತ ಈ ಥರ ಇರುತ್ತೆ. ಇದು ಬೆಳ್ಳಿ ಥರ ಎಲ್ಲ ಕಡೆ ಇದು ಹರಡುತ್ತೆ. ಸೊ ಎಷ್ಟು ಜನರಿಗೆ ಇದು ಗೋಳಿ ಪಲ್ಯ ಗೊತ್ತಿದೆ ಅಂತ ಗೊತ್ತಿಲ್ಲ, ನಮ್ಮ ಕಡೆ ಎಲ್ಲರಿಗೂ ಕೂಡ ಇದು ಪಲ್ಯ ಗೊತ್ತು. ಸೊ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದು ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಇದಕ್ಕೆ ಬೇರಿರುತ್ತೆ ಸಣ್ಣ ಸಣ್ಣ ಬೇರು, ಅದನ್ನು ಕಟ್ ಮಾಡಬೇಕು. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಳ್ಳುತ್ತೆ. ಅದಕ್ಕೆ ನಾವೆಲ್ಲರೂ ಕೂಡ ಕೂತ್ಕೊಂಡು ಇದನ್ನು ಕ್ಲೀನ್ ಮಾಡ್ತಾ ಇದ್ದೀವಿ. ಸೊ ಇದು ಪಲ್ಯ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ, ಸ್ವಲ್ಪ ಹುಳಿ ಹುಳಿಯಾಗಿರುತ್ತೆ. ಖಾರ ಇದೆಲ್ಲ ಜಾಸ್ತಿ ಹಾಕ್ಬಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಫ್ರೆಶ್ ಆಗಿ ಬೆಳಿಗ್ಗೆ ಮಾರ್ಕೆಟಿಂದ ತೊಗೊಂಡು ಬಂದಿರೋದು, ನನಗಂತೂ ಇದು ಪಲ್ಯ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇವತ್ತು ಇದನ್ನೇ ಕ್ಲೀನ್ ಮಾಡಿಬಿಟ್ಟು ಮಾಡ್ತಾ ಇದ್ದೀವಿ. ಪುಂಡಿ ಪಲ್ಯವ ಕಾಳು ಹಾಕ್ತೇನೆ ಅದಕ್ಕೆ. ಸೊ ಈ ಕಡೆ ರಾಗಿ ಮುದ್ದೆ, ನಮ್ಮ ಪಪ್ಪನ ಫೇವ್ರೇಟ್ ರಾಗಿ ಮುದ್ದೆ. ಹೊಸಾಗಿರುತ್ತೆ. ಸ್ವಲ್ಪ ಜನ ಜೀರ್ಗಿ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಏನು ಮತ್ತು ಒಂದರ ಎಣ್ಣೆ ಎಲ್ಲ ಹಾಕಿ, ಒಂದು ಹಸಿಮೆಣಸಿಕಾಯಿ ಹಾಕಿ, ಒಂದರ ತಿರುವಿ, ಒಂದರ ಮ್ಯಾಲೆ ಒಂಬೆಣ್ಣೆ ಹಾಕಿ ಇಟ್ಟು ಬಿಡು. ರಾಗಿ ಮುದ್ದೆ ಬೇಕು ಮಾಮಿ ಕಲ್ಲಿಗತ ಮುದ್ದೆ ಮಾಡೋದಂಗತ್ತೆ. ಸೊ ರಾಗಿ ಮುದ್ದೆ ನಮ್ಮ ಮನೆಯಲ್ಲಿ ನನಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಮಾಡೋದಕ್ಕೆ ಬರೋದಿಲ್ಲ. ಸೊ ನಮ್ಮ ಅಪ್ಪಗೆ ರಾಗಿ ಮುದ್ದೆ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನೀ ಮನೆಯಲ್ಲಿ ಮಾಡು, ಅವ್ರಿಗೆ ಕೂಡ ಹೇಳ್ಕೊಡು ಅಂತ ಹೇಳಿದ್ರು. ಸೊ ಹಾಗಾಗಿ ದಿನಾನು ನಾನು ಮುದ್ದೆನೇ ಮಾಡ್ತಾ ಇದ್ದೀನಿ. ಸೊ ನಮ್ಮ ವೈನಿತೆಲ್ಲ ಕಲೀಲಿ ಅಂತ ಅಂದ್ಬಿಟ್ಟು. ಇದು ಹೈಟ್ ನೋಡ್ಗು ಬಿ ಗೋಳಿ ಪಲ್ಯ ಎಲ್ಲರೂ ಕೂಡ ಕ್ಲೀನ್ ಮಾಡಿದ್ವಿ. ಇವಾಗ ನಮ್ಮಅಮ್ಮ ಇದನ್ನ ಸಣ್ಣದಾಗಿ ಕಟ್ ಮಾಡ್ತಾ ಇದ್ದಾರೆ. ನೀವು ಕಟ್ ಮಾಡಿ ಆದರೂ ತೊಳ್ಕೊಬೋದು, ಅಥವಾ ತೊಳ್ಕೊಂಡು ಬಿಟ್ಟಾದರೂ ಕಟ್ ಮಾಡ್ಕೋಬೋದು. ಸೊ ಇವಾಗ ನಮ್ಮಅಮ್ಮ ಎಲ್ಲ ಕಟ್ ಮಾಡಿ ಆಮೇಲೆ ತೊಳಿತಾರಂತೆ. ಸೊ ಪಲ್ಯಕ್ಕೆಲ್ಲ ಏನೇನು ಬೇಕೋ ಅದನ್ನೆಲ್ಲ ಕೂಡ ಕುತ್ಕೊಂಡು ನಮ್ಮಅಮ್ಮನೇ ಎಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿಕೊಡ್ತಾರೆ ಅವರಿಗೆ. ಜಸ್ಟ್ ಬರೀ ನಮ್ಮ ವೈನಿದಾರು ಒಗ್ಗರಣೆ ಹಾಕ್ತಾರೆ ಅಷ್ಟೇ. ನೀಟಾಗಿ ಕ್ಲೀನ್ ಮಾಡಿ ಸಂತೆ ಕಟ್ ಮಾಡಿಟ್ಟಿದ್ದಾರೆ ಇಲ್ಲಿ. ಇದಕ್ಕೆ ಶೇಂಗಾ ಕುಟ್ಟ ಈ ಥರ ದಪ್ಪ ಸೈಜಲ್ಲಿ ಕುಟ್ಕೋಬೇಕು. ಆಮೇಲೆ ಮಸಾಲ ಡಬ್ಬದಲ್ಲಿ ಖಾರ, ಅರಿಶಿನ, ಜೀರಿಗೆ, ಹಾಗೆ ಇಲ್ಲಿ ಬೆಳ್ಳುಳ್ಳಿ ಕೂಡ ಕುಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ.
ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು, ಮೀಡಿಯಂ ಸೈಜ್ ಒಂದು 3 ಈರುಳ್ಳಿ ಇದೆ, ಸ್ವಲ್ಪ ಕೊತ್ತಂಬರಿ. ಸೊ ಇವಾಗ ಪಲ್ಯಕ್ಕೆ ಒಗ್ಗರಣೆ ಹಾಕೋತಾ ಇದ್ದಾರೆ. ಒಗ್ಗರಣೆಗೆ ಸುಮಾರು 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದಾರೆ. ಪಲ್ಯ ಕ್ವಾಂಟಿಟಿ ಎಷ್ಟಿದೆ ನೋಡ್ಕೊಂಡ್ಬಿಟ್ಟು ಎಣ್ಣೆ ಹಾಕ್ಕೊಳ್ಳಿ. ಅದಾದ ನಂತರ ಜೀರಿಗೆ, ಮತ್ತು ಜಜ್ಜಿರುವಂಥ ಬೆಳ್ಳುಳ್ಳಿ, ಮತ್ತು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿ. ಈರುಳ್ಳಿ ಕ್ವಾಂಟಿಟಿ ಕೂಡ ಅಷ್ಟೇ, ನೀವು ಇಷ್ಟದಂತೆ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಆಮೇಲೆ ಇದಕ್ಕೆ ಖಾರದ ಪುಡಿ, ನಿಮಗೆ ಖಾರ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಮತ್ತು 1/2 ಟೀಸ್ಪೂನಷ್ಟು ಅರಶಿನ. ಖಾರದ ಪುಡಿ ಬದಲಾಗಿ ನೀವು ಇಲ್ಲಿ ಹಸಿಮೆಣಸಿನಕಾಯಿ ಪೇಸ್ಟ್ ಕೂಡ ಹಾಕೋಬೋದು. ಆಮೇಲೆ ಅದನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂತಹ ಗೋಳಿ ಪಲ್ಯನ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಉಪ್ಪತ್ತೇನು ಹಾಕದೇ ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟಿಂದ ಕವರ್ ಮಾಡಿಬಿಟ್ಟು 1-2 ನಿಮಿಷ ಬಿಟ್ಟಾಗ ಅದು ಫುಲ್ ಸಾಫ್ಟ್ ಆಗಿಬಿಡುತ್ತೆ ನಿಮಗೆ. ಅದಾದ ನಂತರ ಹುರಿದು ಪುಡಿ ಮಾಡಿ ಇಟ್ಕೊಂಡಂಥ ಶೇಂಗಾ ಪೌಡರನ್ನು ಹಾಕ್ಕೊಂಡು ಪುನಃ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಗ್ಯಾಸ್ ಮೇಲಕ್ಕಿಂತ ಈ ಥರ ಒಲೆ ಮೇಲೆ ಮಾಡಿರುವಂಥ ಪಲ್ಯದ ಟೇಸ್ಟ್ಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಹಳ್ಳಿ ಕಡೆಯೆಲ್ಲ ಜಾಸ್ತಿ ಈ ಥರ ಒಲೆ ಮೇಲೇ ಪಲ್ಯಗಳೆಲ್ಲ ಮಾಡ್ತಾರೆ. ಇನ್ನೇನು ಪಲ್ಯ ರೆಡಿಯಾಗಿದೆ ಅಂತ ಅಂದಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಪುನಃ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ಮದು ಗೋಳಿ ಪಲ್ಯ ರೆಡಿ ಆಯಿತು. ನೀವು ಉಪ್ಪನ್ನು ಕೊನೆಯಲ್ಲೇ ಹಾಕ್ಕೋಬೇಕು, ಮುಂಚೆ ಹಾಕ್ಕೊಂಡ್ರೆ ಫುಲ್ ಅದಕ್ಕೆಲ್ಲ ನೀರು ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ಕೊನೆಯಲ್ಲೇ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಈ ಥರ ಪ್ಲೇಟಲ್ಲಿ ತೆಗೆದ್ರೆ ನಮ್ಮದು ಪಲ್ಯ ಕೂಡ ರೆಡಿ ಆಯಿತು. ಹಾಗೆ ನೋಡಿ, ಈ ಕಡೆ ಆಲ್ಮೋಸ್ಟ್ ನಮ್ಮದು ರಾಗಿ ಮುದ್ದೆ ಕೂಡ ರೆಡಿ ಆಗ್ತಾ ಇದೆ. ಇದನ್ನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಬಿಸಿ ಬಿಸಿ ಮುದ್ದೆ ಕೂಡ ರೆಡಿ ಆಯಿತು. ಸೊ ಇದು ಮುದ್ದೆ ನಮ್ಮ ಅಪ್ಪ ನಮ್ಮ ಅಣ್ಣನಿಗೆ ಮತ್ತು ನಮ್ಮ ತಮ್ಮಗೆ ಕೂಡ ತುಂಬಾ ಇಷ್ಟ ಆಗಿದೆ. ಬರಬೇಕಾದ್ರೆ ನಾನು ಹಿಟ್ಟು ಕೂಡ ತೊಗೊಂಡು ಬಂದಿದ್ದೆ. ಸೊ ಹಾಗಾಗಿ 2 ದಿವಸಕ್ಕೆ 1 ಸರ್ತಿ ನಾನು ಇಲ್ಲಿ ಮುದ್ದೆನ ಮಾಡ್ತಾ ಇದ್ದೀನಿ. ಸೊ ನಮ್ಮ ವಿನಿ ಕೂಡ ಕಲಿತಾ ಇದ್ದಾರೆ. ಹುಣಸಿನಕಾಯಿ ಬಿಡಿಸಿರಿ ಎಲ್ಲರೂ. ಸೌಂಡ್ ನೋಡಿ ಚಂದ ಕೇಳಿಸ್ಬೇಕು. ಸೀತಾಪಳಿ ಗಿಡ ಎಲ್ಲ ಹೋಗಿ ಬಿಡ್ತಲ್ಲ ಮಮ್ಮಿ. ಸೊ ಇವಾಗ ಸಂಜೆ ಟೈಮಲ್ಲಿ ಮಕ್ಕಳನ್ನ ಕರ್ಕೊಂಡು ಹೊಲಕ್ಕೆ ಬಂದಿದ್ದೀವಿ. ಹಾಯ್. 5 ಗಂಟೆ ಆಗಿದೆ, ಇನ್ನು ಎಷ್ಟು ಬಿಸಿಲಿದೆ. ಲಾಸ್ಟ್ ಟೈಮ್ ಬಂದಾಗ ಎಲ್ಲ ತುಂಬಾ ಗ್ರೀನರಿ ಇತ್ತು, ಇವಾಗಂತೂ ಫುಲ್ ಎಲ್ಲ ಡ್ರೈ ಆಗಿಬಿಟ್ಟಿದೆ. ಹೋಗ್ಬರಿ. ಖುಷಿ ಆಗ್ಯಾವ ಮಮ್ಮಿ ಮಾನ್ಕಿ. ಇವ್ ಲಾಸ್ಟ್ ಟೈಮ್ ಎಷ್ಟೊಂದು ಆಗಿವಲ್ಲ ಮಮ್ಮಿ, ಇವಾಗಂತೂ ಇನ್ನೂ ಇಲ್ಲೇ ನೋಡು, ಫುಲ್ ಗಿಡನೇ ಖಾಲಿ ಆಗ್ಬಿಟ್ಟಿದ್ದಲ್ಲ. ಎಲ್ಲಿ ಸ್ವಲ್ಪನೇ ಅಲ್ಲ ನೋಡಿ ವಿಶ್ವ, ಮಾವಿನಕಾಯಿ ಸಣ್ಣ ಅಲ್ಲ ಬಕ್ಕುಳವ ಬ್ಯಾಡ ನಾನು ಸಣ್ಣ ಬಕ್ಕುಳ ಬೀಳ್ತ. ಇವಾಗ ಟೈಮ್ ಬಂದು ಆಲ್ಮೋಸ್ಟ್ ಸಂಜೆ ಆಗಿದೆ, ಮಕ್ಕಳಿಗೆಲ್ಲ ಊಟ ಮಾಡಿಸ್ತಾ ಇದ್ದೀನಿ. ಹಾಗೆ ಈ ಕಡೆ ನಮ್ಮದು ದೊಡ್ಡ ವೇಣಿ ಬಂದುಬಿಟ್ಟು ಇಲ್ಲಿ ಟೀ ಮಾಡ್ತಾ ಇದ್ದಾರೆ.
ಮನೆಯಿಂದಾನೇ ಬರಬೇಕಾದ್ರೆ ಟೀ ಪೌಡರ್, ಸಕ್ಕರೆ, ಹಾಲು ಎಲ್ಲ ಕೂಡ ತೊಗೊಂಡು ಬಂದಿದ್ವಿ. ಸಂಜೆ ಟೈಮಲ್ಲಿ ಈ ಥರ ಹೊಲದಲ್ಲಿ ಟೀ ಕುಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆ ಮಕ್ಕಳಿಗೆ ಕೂಡ ನಾವು ಬಿಸಿ ಬಿಸಿ ಅಡುಗೆನ ಮಾಡ್ಕೊಂಡು ಬಂದಿದ್ವಿ. ಹೊಲಕ್ಕೆ ಬಂದಾಗ ಮಕ್ಕಳು ತುಂಬಾ ಆಟ ಆಡ್ತಾರೆ, ಸೊ ಹಾಗಾಗಿ ಅವ್ರಿಗೆ ಹಸಿವು ಆಗುತ್ತೆ. ಸೊ ಅದಕ್ಕೆ ನಮ್ಮಮ್ಮ ಯಾವಾಗೂ ಕೂಡ ಬರಬೇಕಾದ್ರೆ ಮಕ್ಕಳಿಗೆ ಊಟನ ತೊಗೊಂಡು ಬರ್ತಾರೆ. ಸೊ ಮನೆಗೆ ಹೋದ್ಮೇಲೆ ಮತ್ತೆ ಅವರು ಊಟ ತಿನ್ನಲ್ಲ ಅಂತ ಅಂದ್ಬಿಟ್ಟು ಇಲ್ಲೇ ಹೊಲದಲ್ಲಿನೇ ಊಟ ತಿನ್ನಿಸ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ಸಂಜೆ ಟೈಮಲ್ಲಿ ನಮ್ಮ ಅಣ್ಣ ಬೇರೆ ಕೆಲಸದ ಮೇಲೆ ಅಂತ ಅಂದ್ಬಿಟ್ಟು ಊರಿಗೆ ಹೋಗಿದ್ದ. ಅಲ್ಲಿ ಅವನಿಗೆ ಪಿಜ್ಜಾ ಇತ್ತು, ಸರಿ ಮಕ್ಕಳಿಗೋಸ್ಕರ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಮೂರು ಸ್ಮಾಲ್ ಸೈಜು ಪಿಜ್ಜಾನ ತೊಗೊಂಡು ಬಂದಿದ್ದ. ಮೂರು ಕೂಡ ಬೇರೆ ಬೇರೆ ಫ್ಲೇವರ್ದಿತ್ತು. ಸೊ ನಾವು ಕೂಡ ಟೇಸ್ಟ್ ಮಾಡಿದ್ವಿ, ಸ್ವಲ್ಪ ಚೆನ್ನಾಗಿತ್ತು ಟೇಸ್ಟ್ ಕೂಡ. ಸೊ ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಯಿತು. ಸೊ ಈ ಥರ ನಮ್ಮದು ಇವತ್ತಿಂದ ಡೇ ವ್ಲಾಗ್ ಆಗಿತ್ತು. ನಿಮ್ಗೆ ಹೇಗೆ ಅನ್ನಿಸ್ತು ಇವತ್ತಿಂದ ವ್ಲಾಗ್ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.